ಎಲ್ರಿಗೂ ನಮಸ್ಕಾರ. ಬೆಳಗಾವಿ ಒಳಗೆ ನಿಮ್ಮನ್ನೆಲ್ಲ ನೋಡಿ ಭಾಳ ಸಂತೋಷ ಆಗ್ಯದೆ. ಸಂತೋಷ ಎರಡು ಕಾರಣಕ್ಕೆ. ಒಂದು ದಿವಸ ನಿಮ್ಗೆ ಆರಾಮಾಗಿ ಕೂಡ್ಲಿಕ್ಕೆ ಆತಲ್ಲ ಅಂತ. ಸಾಮಾನ್ಯವಾಗಿ ಕೂಡ್ಲಿಕ್ಕೆ ಆಗೋದೇ ಇಲ್ಲ, ನಿಮ್ಗೆ ಭಾಳ ತ್ರಾಸ ಆಗ್ತದೆ. ಆದರೆ ಒಂದ್ಸಲ ಆರಾಮಾಗಿ ಕೂತು ಮಾತು ಕೇಳಲಿಕ್ಕೆ ಅನುಕೂಲ ಆಯ್ತು ಅಂತ ಒಂದು ಒಂದು ರಿಕ್ವೆಸ್ಟ್ ಅದ ನಿಮ್ಗೆ. ಇವತ್ತು ಇಡೀ ದಿವಸ ಉಳ್ಕೆ ಕೆಲಸ ಎಲ್ಲ ಮರೆತು ಬಿಡ್ರಿ, ಪೂರ್ತಿ ಇನ್ವಾಲ್ವ್ ಆಗಿಬಿಟ್ರಿ, ಇದ್ರೊಳಗೆ ಬೆನಿಫಿಟ್ ಆಗ್ತದೆ. ಒಂದು ನಿಮ್ಮ ಜವಾಬ್ದಾರಿ ಇದ್ದೇ ಇರುತ್ತೆ ಹೊರಗೆ ಹೋದ್ಮೇಲೆ, ಆದರೆ ಇವತ್ತು ಈ ಕ್ಷಣದೊಳಗೆ ಅದು ಯಾವುದೂ ನೆನಪಿರೋದು ಬೇಡ. ನಾವೆಲ್ಲರೂ ಒಂದು ರೀತಿ ಏನೋ ಕಲೀಲಿಕ್ಕೆ ಬಂದೀವಿ ಅಂತ ನನಗೆ ದಿಲೀಪ್ ಹೇಳಿದರು. ಇವತ್ತು ಯಾರೇ ಒಬ್ಬರಾದ್ರೆ ಮನುಷ್ಯ, ಪೊಲೀಸ್ ಆಗ್ಬೋದು, ಐ ಎ ಎಸ್ ಅಧಿಕಾರಿ ಆಗ್ಬೋದು, ವ್ಯಾಪಾರಿ ಆಗ್ಬೋದು, ಶಿಕ್ಷಕ ಆಗ್ಬೋದು, ಯಾರೇ ಆಗಲಿ, ನನ್ನ ಜೀವನವನ್ನು ಸರಿಯಾಗಿ ಬಳಸ್ಕೊಳ್ಳೋದು ಹೇಗೆ ಅಂತ ಅದು ಭಾಳ ಮುಖ್ಯ ಅಲ್ಲ. ಒಂದು ಘಟನೆ ಹೇಳ್ಬಿಡ್ತೀನಿ, ಭಾಳ ಮಜಾ ಘಟನೆ ನನಗೆ ಇಷ್ಟ ಆದದ್ದು. ನಾನು ನೋಡು ವಿಚಾರ ರೀತಿ ಬೇರೆ ಇರ್ತಾವ, ಏನೋ ನೋಡ್ತೀನಿ ಏನೋ ಕಾಣಿಸ್ತಾವ. ನನಗೆ ನನ್ನ ಗೆಳೆ ಒಬ್ಬ ಇನ್ಕಮ್ ಟ್ಯಾಕ್ಸ್ ಕಮಿಷನರ್ ಇದ್ದ, ಅವ್ನು ರಿಟೈರ್ ಆಗೋದಕ್ಕಿಂತ 2 ವರ್ಷ ಮೊದಲು ಅವನ ಹೆಂಡತಿ ತೀರ್ಕೊಂಡ್ರು. ಅವನು ತನ್ನ ಇಬ್ಬರು ಮಕ್ಕಳನ್ನ ಎಕ್ಸ್ಪೋರ್ಟ್ ಮಾಡಿದ್ದ, ಒಬ್ಬ ಇಂಗ್ಲೆಂಡಿಗೆ, ಒಬ್ಬ ಅಮೇರಿಕಾಕ್ಕೆ ಹೋಗ್ಯಾನ. ಅವರೆಲ್ಲ ಚಲೋ ಗಳಿಸ್ತಿದ್ರು, ಇಲ್ಲ ಅಪ್ಪ ಒಬ್ಬನೇ ಆಗಿಬಿಟ್ಟ. ಮಕ್ಕಳಿಗೆ ಅನ್ನಿಸ್ತು ಅಪ್ಪ ಒಬ್ಬರೇ ಆಗ್ಯಾರ, ಸ್ವಲ್ಪ ಏನಾರೆ ಅವ್ರಿಗೆ ಕರ್ಕೊಂಡು ಹೋಗಿ ಚೇಂಜ್ ಆಗಲಿ ಅಂತ ಕರ್ಕೊಂಡು ಹೋದರು. ರೊಕ್ಕದ್ದೇನು ತ್ರಾಸಿಲ್ಲಲ್ಲ ಇಬ್ಬರು ಮಕ್ಕಳಿಗೆ. ಅಪ್ಪನ ಕರ್ಕೊಂಡು ಹವಾಯಿ ಐಲ್ಯಾಂಡ್ಸ್ಗೆ ಹೋದರು. ಈ ಮೆಕ್ಸಿಕೋ ಕೆಳಗೆ ಬರ್ತದೆ, ಒಂದು ಭಾರಿ ರೆಸಾರ್ಟ್ ಅದ ಅಲ್ಲೊಂದು 7-star ರೆಸಾರ್ಟ್, ಅಲ್ಲಿ ಕರ್ಕೊಂಡು ಹೋದರು. 3 ರೂಮ್ ಮಾಡಿದರು ದೊಡ್ಡ ರೂಮ್ನಾಗ. ಒಂದು ರೂಮ್ನಾಗ ದೊಡ್ಡ ಮಗ ಅವನ ಹೆಂಡತಿ, ಇನ್ನೊಂದು ರೂಮ್ನಾಗ ಸಣ್ಣ ಮಗ ಅವನ ಹೆಂಡತಿ, ನಡುವಿನ ರೂಮ್ನಾಗ ಅಪ್ಪ. ಆರಾಮಾಗಿರಪ್ಪ ಇಲ್ಲೇ ಒಂದು ವಾರ ಇರೋಣ ಅಂತ ಅಂದರು. ಖರ್ಚು ಎಷ್ಟಪ್ಪ ಅಂತ ಕೇಳಿದವ ಇನ್ಕಮ್ ಟ್ಯಾಕ್ಸ್ ಕಮಿಷನರ್ಲ. ತಲೆ ಕೆಡಿಸ್ಕೋಬೇಡಪ್ಪ, ನೀವು ರೊಕ್ಕ ತಲೆ ಕೆಡಿಸ್ಕೋಬೇಡ, ನಾವೆಲ್ಲ ಕೊಡ್ತೀವಿ ಅಂದರು. ಸಂಜೆ ಮುಂದೆ ಮಗ ಬಂದ, ದೊಡ್ಡ ಮಗ. ಅಪ್ಪ ನಾಳೆ ನಿನ್ನ ಸಲುವಾಗಿ ಬ್ಲೂ ಕ್ಯೂಬಿಗೆ 3 ಮಿನಿಟ್ ಟೈಮ್ ತೊಗೊಂಡೀನಿ ಅಂದ. ಏನದು ಅಂದವ? ನಿನಗೆ ಗೊತ್ತಾಗೋದಿಲ್ಲಪ್ಪ, ಬ್ಲೂ ಕ್ಯೂಬ್ ಅಂತದ ಒಂದು ರೂಮ್ ಅದ, ಅದು ಅದಕ್ಕೆ 3 ಮಿನಿಟಿನ ಪರ್ಮಿಷನ್ ತೊಗೊಂಡೀನಿ, ಟೋಕನ್ ತೊಗೊಂಡೀನಿ ಅಂದ. ಅದಕ್ಕೆ ಎಷ್ಟು ರೊಕ್ಕ ಅಂತ ಕೇಳ್ದ. 5,000 ರೂಪಾಯಿ ಅಂದಿವ. ಅಯ್ಯೋ ನೋ ಹುಚ್ಚ, 3 ಮಿನಿಟ್ಗೆ 5,000 ರೂಪಾಯಿ ಅಂದ. ನಿನಗೆ ಗೊತ್ತಿಲ್ಲಪ್ಪ, ಅದ್ಭುತ ಅದ ಅದು, ಪ್ರಪಂಚದ ಎಲ್ಲೆಲ್ಲದು ಬರ್ತಾರೆ ಜನ ನೋಡ್ಲಿಕ್ಕೆ ಅದನ್ನು. ಏನು ಮಾಡ್ಬೇಕು ನಾನು ಅಂದವ. ಏನಿಲ್ಲ, ಖೋಲಿ ಒಳಗೆ ಹೋಗು, ಬಾಗಿಲ ಹಾಕು, ಅಲ್ಲೊಂದು ತೂತದ, ಈ ತೂತ್ನಾಗ ಟೋಕನ್ ಹಾಕಿಬಿಡಿದನು. ಹಾಕಿ ಮುಂದೊಂದು ಈ ಗಾಗಲ್ ಇಟ್ಟಿರ್ತಾರೆ, ಕಪ್ಪು ಕನ್ನಡಕ ಇಟ್ಟಿರ್ತಾರೆ, ಹಾಕ್ಕೊಂಡು ನಿಂತ್ಕೊಂಬಿಡಿ ನೀನು, ಭಾಳ ಮಜಾ ಆಗ್ತದೆ ಅಂದ. ಏನೋಪ್ಪ ಅಂತ ಹೋದಪ್ಪ. ಆ ಟೈಮ್ ಕೊಟ್ಟಿರ್ತಾರೆ ಕರೆಕ್ಟ್, ಆ ಟೈಮಿಗೆ ಹೋಗಬೇಕು. ಬಾಗಿಲ ಹಾಕ್ಕೊಂಡ, ಆ ತೂತ್ನಾಗ ಟೋಕನ್ ಹಾಕಿದ, ಕರ್ರ ಟಕ್ 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 ಅಂತ ಸಪ್ಳಾತು. ಕನ್ನಡಕ್ಕೆ ಹಾಕ್ಕೊಂಡು ನಿಂತ್ಕೊಂಡ, ಏನೂ ಆಗಲಿಲ್ಲ. 3 ಮಿನಿಟು ಹೆಂಗೆ ನಿಂತಿದ್ದ ಹೋಚರಂಗೆ. ಮುಗಿದ್ಮೇಲೆ ಉದ್ದ ಮಾರಿ ಮಾಡ್ಕೊಂಡು ಹೊರಗೆ ಬಂದ. ಅಪ್ಪ ಹೆಂಗಿತ್ತು ಅಂತ ಕೇಳ್ದೆ. ಏನು ಹೆಂಗಿತ್ತು ಹುಚ್ಚ, ರೊಕ್ಕ ಹಾಳು ಮಾಡ್ಲಿಕ್ಕೆ ಬೇರೆ ಹಾದಿ ಇಲ್ಲ ನಿಮಗೆ? 3 ಮಿನಿಟ್ಗೆ 5,000 ರೂಪಾಯಿ ಕೊಟ್ಟು ಏನಿಲ್ಲ ಏನಿಲ್ಲ, ಸೂಚನೆಗೆ ಕನ್ನಡಕ್ಕೆ ಹಾಕ್ಕೊಂಡು ನಿಂತಿದ್ದೆ ಅಂದ. ಮಗ ಅಂದ, ಎಲ್ಲೆಲ್ಲದ ಬರ್ತಾರೆ ಜನ, ಭಾರ ಹೊಗಳುತ್ತಾರೆ ಇದ್ರ ಬಗ್ಗೆ, ದೊಡ್ಡ ಆರ್ಟಿಕಲ್ ಬಂದವ, ನಮ್ಮ ಅಪ್ಪಗೆ ಯಾಕೆ ಹಿಂಗಾತು? ಸಂಜೆ ಮುಂದೆ ಸಣ್ಣ ಮಗ ಹೋದ ಅಪ್ಪನ ಕಡೆ. ಅಪ್ಪ ನೀನೇನಾಯ್ತೋ ಇವತ್ತು ಮುಂಜಾನೆ ಏನಾದ್ ಗೊತ್ತಿಲ್ಲ, ನಾಳೆ ನಿನ್ನ ಸಲುವಾಗಿ 6 ಮಿನಿಟಿನ ಟೋಕನ್ ತೊಗೊಂಡಿನಿ ಅಂದ. 10,000 ರೂಪಾಯಿ, ಚಿಂತೆ ಮಾಡಬೇಡಪ್ಪ, ನಿನ್ನ ಮಜಾ ಆಗಲಿ, ಅದು ಭಾಳ ಚಲೋ ಅದು, ಹೋಗಿ ನೀನು ಅಂದ. ತೊಗೊಂಡೆ ಬಿಟ್ಟ ಟೋಕನ್, ನೀನೇನು ಮಾಡೋದು, ಮರು ದಿವಸ ಹೋದ ಮತ್ತೆ ತೂತ್ನ ಟೋಕನ್ ಹಾಕಿದ, ಕರ್ರ ಟಕ್ ಅಂತ ಸಪ್ಪಳಾತು. ಚಸ್ಮಾ ಹಾಕ್ಕೊಂಡು ನಿಂತ್ಕೊಂಡ, ಮುಗಿಯೋವಲ್ತ 6 ಮಿನಿಟು. ಯಾವಾಗಲೂ ನೀವು ಯಾರಿಗೋಸ್ಕರ ಕಾಯ್ತಿದ್ದರು ಸಮಯ ಹೋದದ್ದೇ ಹೋಗಿ ಎಷ್ಟೊತ್ತಾತಪ್ಪ ಇದು ಅಂತ ಅನಿಸ್ಬಿಡ್ತದೆ. 6 ಮಿನಿಟ್ ನಿಂತ, ಏನೇನೂ ಆಗಲಿಲ್ಲ, ಮಾರಿ ಇನ್ನೂ ಉದ್ದು ಮಾಡ್ಕೊಂಡು ಹೊರಗೆ ಬಂದ. ಮಗ ಕೇಳಿದೆ, ಸಣ್ಣ ಮಗ ಹೆಂಗಿತ್ತಪ್ಪ ಅಂತ. ಏನು ಹೆಂಗಿತ್ತು, ಅಣ್ಣ ತಮ್ಮ ಸ್ಪೆಷಲಿಸ್ಟ್ ಆಗಿಬಿಟ್ರು ರೊಕ್ಕ ಹಾಳು ಮಾಡಲಿಕ್ಕೆ, ಬೇರೆ ಕೆಲಸ ಇಲ್ಲ, ಹುಚ್ಚರ ನಿಂತಿದ್ದೆ 6 ಮಿನಿಟು, ಏನು ಮಾಡಬೇಕು ಗೊತ್ತಾಗಲಿಲ್ಲ ನನಗೆ ಅಂದ. ಇಬ್ಬರು ಅಣ್ಣ ತಮ್ಮ ಮಾತಾಡ್ಕೊಡ್ರಿ, ನಮ್ಮ ಅಪ್ಪಗೇನೋ ತಪ್ಪಾಗಿದೆ ಇದು. ಅವತ್ತು ರಾತ್ರಿ ಮತ್ತೆ ಹೋದರು, ಅಪ್ಪ ಇದು ಲಾಸ್ಟ್ ಚಾನ್ಸ್, 10 ಮಿನಿಟಿನ ಟೋಕನ್ ತೊಗೊಂಬಿಟ್ಟಿವಿ ನಾವು, ಈ ಸಲ ಲಾಸ್ಟ್ ಚಾನ್ಸ್, ಏನಾಗ್ತದೆ ಆಗ್ತದೆ. ಅಪ್ಪ ಮತ್ತೆ ಹೋದ, ಏನು ಮಾಡ್ತಾರೆ ರೊಕ್ಕ ಕೊಟ್ಬಿಟ್ಟಾರೆ. ಹೋಗಿ ತೂತ್ನಾಗ ಟೋಕನ್ ಹಾಕಿದ, ಸಪ್ಪಳಾತು. ಕನ್ನಡಕ್ಕೆ ಹಾಕ್ಕೊಂಡು ನಿಂತ್ಕೊಂಡ, 2 ಮಿನಿಟ್ ಆದಮೇಲೆ ಬೇಸರ ಆತಾವ, ಛೇ ಇನ್ನೂ 8 ಮಿನಿಟ್ ನಿಂದಿರ್ಬೇಕಲ್ಲ,
ಇಲ್ಲಿ ಏನಾರದ ನೋಡ್ಬಿಡ್ತೀನಿ ಚಶ್ಮಾ ತೆಗೆದಿಟ್ಟ ಟೇಬಲ್ ಮೇಲೆ. ನೋಡ್ತಾನೆ ಮುಂದೊಂದು ಡ್ರೆಸ್ಸಿಂಗ್ ಟೇಬಲ್ ಅದ, ಒಂದು ಕನ್ನಡಿ ಹಣಿಗೆ ಗಣಿಗೆ ಇಟ್ಟಾರಲ್ಲೇ, ಮಗಳೊಂದು ಕಪಾಟು ವಾರ್ಡ್ರೋಬು, ಅದರಾಗ ಗೌನು ಗೌನು ಹ್ಯಾಂಗರ್ ಗಿಂಗರ್ ಹಾಕಿಟ್ಟಾರೆ, ಯಾವುದು ಡ್ರೆಸ್ಸಿಂಗ್ ರೂಮ್ ಕಂಡಂಗೆ ಕಾಣಿಸ್ತದೆ. ಅದು ಈ ಕಡೆ ನೋಡಿದ ಅಲ್ಲೊಂದು ಬಾಗಿಲು ಕಾಣಿಸ್ತು, ಅಲ್ಲೊಂದು ಹ್ಯಾಂಡ್ಲ್ ಅದು. ಏನು ಖಾಲಿ ನೋಡ್ಬೇಕು ನಿನ್ನ ಆ 7-8 ಮಿನಿಟ್ ಕಳಿಬೇಕಲ್ಲ, ಏನಾರು ಮಾಡ್ಬೇಕಲ್ಲ. ಅಲ್ಲಿ ಏನದ ನೋಡಿ ನನ್ನ ಬಾಗಿಲು ತೆಗೆದ ಎದಿ ಝಲ್ ಅಂದ್ಬಿಡ್ತು. ಅಲ್ಲಿ ಅದ ಬ್ಲೂ ಕ್ಯೂಬ್. ಬ್ಲೂ ಕ್ಯೂಬ್ ಅಂದ್ರೆ ಏನದು, ಫ್ಲೋರೆಸೆಂಟ್ ನೀಲಿ ಬಣ್ಣ ಬಿಡದಾರ ಗಾಡಿಗೆಲ್ಲ. ಆ ಸಮುದ್ರ ಕಡೆ ಮುಖ ಮಾಡಿ ಅನ್ನೋದು ಅದು ಗ್ಲಾಸ್ ಹಾಕ್ಬಿಟ್ಟಾರ. ಆ ಸಮುದ್ರ ತರಂಗ ಮೇಲೆ ಕುಣಿಯುವಂಥ ಬೆಳಕಿನ ಕಿರಣ ಎಲ್ಲ ಏಕೀಭವಿಸಿ ಒಳಗೆ ಕಳಿಸ್ಯಾರ. ಹಿಂಗೆ ಇಷ್ಟು ಬೆಳಕು ಬರ್ತದ ನೋಡ್ಲಿಕ್ಕೆ ಆಗಲಿಲ್ಲ. ಕನ್ನಡಕ್ಕೆ ಹಾಕ್ಕೊಂಡು ನಿಂತ್ಕೊಂಡ ಕಪ್ಪು ಕನ್ನಡಕ, ತಣ್ಣ ಗಾಳಿ ಬರ್ತಿತ್ತು. ಆ ಗಾಳಿ ಆ ಬೆಳಕು ಅವನ ಮೈ ನೆಂದು ಹೋತು. ಕ್ಷಣಕ್ಕೆ ಕ್ಷಣಕ್ಕೆ ಅವಾಗ 10-10 ವರ್ಷ ಸಣ್ಣವಾದಂಗೆ ಅನಿಸ್ಬಿಡ್ತು. ಕ್ಷಣಕ್ಕೆ 10 ವರ್ಷ ಸಣ್ಣವಾದಂಗೆ ಅನಿಸ್ಬಿಡ್ತು. ಏ ಅದ್ಭುತಪ್ಪ ಅನುಭವ, ಕಣ್ಣು ಮುಚ್ಕೊಂಡು ನಿಂತ್ಕೊಂಬಿಟ್ಟ, ಇನ್ನೊಂದು 1/2 ತಾಸು ಇರ್ಬೇಕು ಹಿಂಗೆ ಅಂದ. ಆದ್ರೆ ಬೆಲ್ಲಾತು 7 ಮಿನಿಟ್. ಛೇ ಇನ್ನೊಂದು 4 ಮಿನಿಟ್ ಇದ್ರೆ ಚಲೋ ಆಯ್ತು ಅನ್ಕೋತ ಹೊರಗೆ ಬಂದ. ಮಕ್ಕಳಿಗೆ ಹೇಳ್ದ, ಏನು ಅದ್ಭುತ ಅದ ನಾವು ಹುಡುಗರ, ಇದು ಭಾಳ ಅದ್ಭುತ ಅದಪ್ಪ ನೋಡಿ. ಖರೆ ಅಂದ್ರೆ ನನಗೆ 65 ವರ್ಷ ಆಗಿಲ್ಲ, ಈಗ 31 ನನಗೆ ಈಗ ವರ್ಷ, ಅಷ್ಟು ಆರಾಮ ಆಗಿಬಿಟ್ಟದ ನನಗೆ ಅಂತ. ಮಕ್ಕಳು ಕೇಳಿದ್ರು ನಿನ್ನೆ ಮೊನ್ನೆ ಏನಾಯ್ತು ಅಂತ ಕೇಳಿದ್ರು. ಅವಳು ನನಗೇನು ಗೊತ್ತೋ ಮರ ಖೋಲಿ ಒಳಗದ ಅಂಥೇಳಿ, ನಾ ಹೊರಗೆ ಡ್ರೆಸ್ಸಿಂಗ್ ರೂಮ್ನಾಗೆ ನಿಂತು ಬಂದೀನಿ 2 ದಿವಸ ಅಂತ ಹೇಳಿದ. ಅವ ನನಗೆ ಫೋನ್ ಮಾಡಿದ, ನಮ್ಮ ಮಕ್ಕಳು ಹೇಳಲಿಲ್ಲ ನಾನು ಮೊದಲು ಇವರು ಹುಚ್ಚರಂಗೆ ಅಲ್ಲಿ ನಿಂತು ಬಂದೀನಿ ನಾನು ಅಂತಂದ. ನಾನು ನಕ್ಕೆ ಅವನು ನಕ್ಕ ಮಕ್ಕಳು ನಕ್ಕರು. ಒಂದು 8 ದಿವಸ ಆದಮೇಲೆ ನನಗಿದೊಂದು ದೊಡ್ಡ ಆಧ್ಯಾತ್ಮಿಕ ಅನುಭವ ಅನಿಸ್ಬಿಡ್ತು. ಆದದ ಘಟನೆ ಹೆಂಗೆ ನನಗನ್ಸಿದ್ದು ಬೇರೆನೇ ಅನಿಸ್ಬಿಡ್ತದೆ, ಆಧ್ಯಾತ್ಮಿಕ ಅನುಭವ ಅನ್ನಿಸ್ತು. ನಾವೆಲ್ಲರೂ ಹಂಗೆ ಅಲ್ಲ, ಭಗವಂತ ನಮ್ಮನ್ನು ಕಳಿಸ್ತಾನೆ ಭೂಮಿಗೆ, ಏನಾರು ಸಾಧನೆ ಮಾಡ್ಕೊಂಬರ್ರಿ ಅಂತ ಕಳಿಸ್ತಾನೆ, ಬ್ಲೂ ಕ್ಯೂಬಿಗೆ ಹೋಗ್ಬರ್ರಿ ಅಂತ ಕಳಿಸ್ತಾನೆ. ಆದರೆ ಭಾಳಷ್ಟು ಮಂದಿ ನಾವು ಡ್ರೆಸ್ಸಿಂಗ್ ರೂಮ್ನಾಗ ನಿಂತ ವಾಪಸ್ ಹೋಗ್ಬಿಡ್ತೀವಿ. ಹೋಗಿ ಏನಿಲ್ಲರಿ ಜೀವನದಾಗ ಏನಿಲ್ಲ, ಏನು ಬೋರಾಗಿ ಹೋತು ಅಂತೀವಿ. ಆದರೆ ಯಾರಿಗೆ ಬ್ಲೂ ಕ್ಯೂಬ್ ಸಿಕ್ತು ಅವರಂತಾರೆ ಜೀವನ ಅದ್ಭುತಪ್ಪ ಅಂತಾರೆ. ಅನ್ನಂಗಿಲ್ಲ, ಈ ನಮ್ಮ ಬ್ಲೂ ಕ್ಯೂಬ್ ನಾವೇ ಹುಡ್ಕೋಬೇಕು. ಈ ನಮ್ಮ ಬ್ಲೂ ಕ್ಯೂಬ್ ಏನವ ನಾವೇ ಹುಡ್ಕೋಬೇಕು. ಇನ್ನೊಂದು ಹೇಳಿ, ಯಾವ ಕೆಲಸನೂ ಕೆಟ್ಟ ಕೆಲಸ ಅಲ್ಲ, ಯಾವ ಕೆಲಸನೂ ಚಲೋ ಕೆಲಸ ಅಲ್ಲ, ಅದು ನೀವು ತೊಗೊಂಡಂಗೆ ಇರ್ತದೆ. ಕೆಲವಂತಾರೆ ಕೆಲವ್ರು ನೋಡಿಬೇಕು, ನಾನು ಭಾಳ ಮಂದಿ ಕಡ್ಡಾಡೀನಿ ಜಗತ್ ಸುತ್ತಿ ಸಾಕಾಗಿದ್ದು ನನಗೆ. ದೊಡ್ಡ ದೊಡ್ಡ ಮಂದಿ ನೋಡೀನಿ, ದೊಡ್ಡ CEOಗಳು, ಈ ಸಿಟಿ ಬ್ಯಾಂಕ್ ಚೇರ್ಮನ್ ಅವ. ಒಂದ್ಸಲ ವಿ ಹ್ಯಾಡ್ ಪಾರ್ಟಿ ಟುಗೆದರ್, ಕೂತಾಗ ಹೆಂಗೆ ನಿಮ್ಮ ಕೆಲಸ ಅಂದೆ. ಅಯ್ಯೋ ನನ್ನ ಕೆಲಸ ಯಾರಿಗೂ ಬ್ಯಾಡ್ರಿ ಅಂತ. ನಾವು ಸಿಟಿ ಬ್ಯಾಂಕ್ ಚೇರ್ಮನ್ ಅವ, ಅವನು ಸಾಕು ಸಾಕು ಅಂತಾನೆ. ಆದ್ರೆ ಅವನ ಆಫೀಸ್ನಾಗ ಒಬ್ಬ ಕಸ ಗುಡ್ಸಾಕಿದ್ದಾಳೆ ಹೆಣ್ಮಗಳು ಮೇರಿ ಅಂತ ತಿಳ್ಕೊಂಡು. ಆಕೆ ಹೇಳ್ತಾಳೆ, ಮೈ ಜಾಬ್ ಈಸ್ ದ ಬೆಸ್ಟ್ ಜಾಬ್ ಆನ್ ಅರ್ತ್, ನಾನು ಕೆಲಸದಂಥ ಕೆಲಸ ಇನ್ನೊಂದು ಯಾವುದಿಲ್ಲ ಅಂತಾಳೆ. ಅವರ ಚೇರ್ಮನ್ನು ಈಕೆ ಕಸ ಗುಡ್ಸಾಕಿ, ಆಕೆ ತನ್ನ ಕೆಲಸ ಚಲೋ ಅಂತಾನೆ, ಚೇರ್ಮನ್ ಸಾಕಾಗ್ಯದ ಅಂತಾನೆ. ಅಂದ್ರೆ ಕೆಲಸ ಸಾಕಾಗೋದಲ್ಲ, ಅದು ನೀವು ನೋಡೋ ರೀತಿ ಇರ್ತದೆ ಅಷ್ಟೇ. ಯಾರು ಪ್ರೀತಿಯನ್ನು ಕೆಲಸ ಮಾಡ್ತಿರೋ ಅದು ಭಾಳ ಚಂದ ಅನ್ನಿಸ್ತದೆ, ಪ್ರೀತಿ ಇಲ್ಲದೆ ಮಾಡಿದ್ದು ಬೇಸರ ಆಗ್ತದೆ. ಅದಕ್ಕೆ ಯಾವುದೇ ಕೆಲಸ ಮಾಡಿದರೂ ಪ್ರೀತಿಯನ್ನು ಮಾಡೋಣ ಅಂತ ಭಾರಿ ಚಂದ ಆಗ್ತದೆ. ಎಲ್ಲರಿಗೂ ನಮಸ್ಕಾರ. TV6 ಪ್ರೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು.